कारवार आमदार रूपाली नायक यांच्या विरोधात जनशक्ती वेदिकेचे अध्यक्ष माधव नायक यांनी नको नको ते आरोप करणे खंडनीय असल्याचे भाजप जिल्हा प्रवक्ते नागराज नायक यांनी सांगितले आहे. शहरातील पत्रिका भवनमध्ये झालेल्या आयोजित पत्रकार परिषदेत ते म्हणाले की माधव नायक हवेत गोळी उडविणे सोडून दिले पाहिजे अशी टीका केली आहे. नुकतीच माहिती देत ते म्हणाले की शहरात जिल्हा रुग्णालय निर्मितीसाठी 150 कोटी रुपये मंजूर झाले, तरी राजकारणातील एकाकडून पर्सेंटेज व्यवहारामुळे कामकाजाला प्रारंभ झाला नाही, मात्र याचे कारण समोर ठेवून ते राजकारणातील आमदार रूपाली नायक असल्याचा आरोप करणे योग्य नाही असे ते म्हणाले. ಶಾಸಕರ ದಿಸೆಯಿಂದಾಗಿ ಇದು ವಿಳಂಬ ಆಗಿರುವುದು ಅಲ್ಲ ಅನ್ನೋದನ್ನ ಮಾಧ್ಯಮದ ಗಮನಕ್ಕೆ ತರ್ತಾ ಇದ್ದೀವಿ. ಇದಕ್ಕೆ ದಾಖಲೆಗಳು ಇದ್ದಾವೆ. ಆಮೇಲೆ ಇನ್ನೂ ಒಂದು ಆಪಾದನೆಯನ್ನ ಮಾಡಿದ್ದಾರೆ. ಇವತ್ತಿನ ಯಾವುದೋ ಒಂದು ಪತ್ರಿಕೆಯಲ್ಲಿ ಗುತ್ತಿಗೆಗಳನ್ನ ಪ್ಯಾಕೇಜ್ ಮಾಡ್ತಾರೆ ಅಂತ ಹೇಳಿ ಸ್ವಾಮಿ, ನಾವು ಎಲ್ಲವನ್ನೂ ಸಹಿತ ಕಾಗದ ಪತ್ರಗಳ ಆಧಾರದಲ್ಲಿ ಮಾತನಾಡ್ತಾ ಇದ್ದೀವಿ. 150 ಕೋಟಿ ರೂಪಾಯಿನ ಮಂಜೂರಿ ಮಾಡಿಸಿ ತಂದವರು ನಾವೇ, ಅಲ್ಲಿ ಸುಸಜ್ಜಿತವಾದ ಆಸ್ಪತ್ರೆಯನ್ನ ಕಟ್ಟುವವರು ನಾವೇನೆ. ಅಂದ್ರೆ ಗುತ್ತಿಗೆದಾರರು ಕಟ್ತಾರೆ ಬಿಡಿ, ಅದನ್ನ ಕಟ್ಟಿಸುವ ಜವಾಬ್ದಾರಿ ಸಹಿತ ನಮ್ದೇ ಇದೆ. ಈ ಒಂದು ಕ್ಷೇತ್ರದ ಜನರ ಆರೋಗ್ಯದ ಹಿತವನ್ನ ಕಾಪಾಡುವಂತ ಗುರುತರವಾದ ಘನತರವಾದಂತ ಜವಾಬ್ದಾರಿ ನಮ್ಮ ಮೇಲೆಯೇ ಇದೆ. ಖಂಡಿತವಾಗಿ ಒಪ್ತೀವಿ ಅದನ್ನ. ಆದ್ರೆ ಮೊಸರಿನಲ್ಲಿ ಕಲ್ಲು ಹಾಕಿ ಹುಡುಕುವಂತ ಕೆಲಸವನ್ನ ದಯವಿಟ್ಟು ನೀವು ಮಾಡಬೇಡಿ ಎನ್ನುವುದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಆಸ್ಪತ್ರೆ ಮಂಜೂರಾದಾಗಿಂದ ಇಲ್ಲಿಯವರೆಗೆ ಯಾಕೆ ವಿಳಂಬ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲದಕ್ಕೂ ನಮ್ಮ ಹತ್ರ ದಾಖಲೆಗಳಿದ್ದ. ನಾವು ಭ್ರಷ್ಟಾಚಾರಕ್ಕೆ ಅಣಿಯಾಗಿದ್ದೀವಿ ಅನ್ನೋದಾಗಲಿ, ಅಥವಾ ಈ ಈ ಸಿವಿಲ್ ಕಾಮಗಾರಿಗಳನ್ನ ಯಾವುದು BWDN ಪ್ಯಾಕೇಜ್ ಗುತ್ತಿಗೆ ಪದ್ಧ ಅಂದ್ರೆ ಈ ಬಿಡಿ ಬಿಡಿಯಾಗಿರುವಂತಹ ಕಾಮಗಾರಿಗಳನ್ನೆಲ್ಲ ಬಿಡಿಸಿ ಅದನ್ನೆಲ್ಲ ಕೂಡಿಸಿ ಒಂದೇ ಪ್ಯಾಕೇಜ್ ಮಾಡಬೇಕು ಅಂತ ಹೇಳಿ ಗುತ್ತಿಗೆ ಸಹಿತ ಎದುರು ಮಾಡ್ತಾ ಇದೆ. ಹೊರಗಿನವರಿಗೆ ಇಲ್ಲಿ ಆಸ್ಪತ್ರೆ ಕೊಡ್ತಾ ಇದ್ದಾರೆ, ಲೋಕಲ್ನವರಿಗೆ ಆಸ್ಪತ್ರೆ ಕೊಡ್ತಾ ಇಲ್ಲ ಅಂತ ಹೇಳಿ ಗುತ್ತಿಗೆದಾರನ ಎತ್ತಿಕೆ ನೀವು ನೋಡ್ತಾ ಇದ್ದೀರಲ್ಲ, ದಾಖಲೆ ಇದೆ ನಿಮ್ಮ ಹತ್ರ. ನಾವು ಪ್ರತಿಯೊಂದಕ್ಕೂ ದಾಖಲೆ ಸಮೇತ ಮಾತನಾಡ್ತೀವಿ. ನೀವು ದಾಖಲೆ ಬಿಡಿ ನೋಡೋಣ. ನಾವು ಭ್ರಷ್ಟಾಚಾರ ಮಾಡಿದ್ದೀವಿ ಅಂತ ದಾಖಲೆ ಬಿಡಿ. ನಾವು ಕಾಮಗಾರಿಗಳಲ್ಲಿ ಗುತ್ತಿಗೆಗಳಲ್ಲಿ ಅದು ಹೊರ ಜಿಲ್ಲೆಯವರಿಗೆ ಕೊಡ್ಲಿಕ್ಕೆ ನೋಡ್ತಾ ಇದ್ದೀವಿ ಅಥವಾ ಹೊರದ ಪ್ರದೇಶದವರಿಗೆ ಕೊಡ್ಲಿಕ್ಕೆ ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನೀವು ಇದನ್ನ ಮಾಡಿ ಸಾಕ್ಷಿ ಸಮೇತ ಪ್ರಯೋಗ ಮಾಡಬೇಕು. ಹೋಗಲಿ, ಕೊನೆ ಕ್ಷಣಕ್ಕೆ ಹೊರನೋಟಕ್ಕೆ ಸತ್ಯವಾಗುವಂತ ಒಂದು ಪ್ರಕರಣವನ್ನಾದರೂ ರೂಪಿಸಬೇಕು. ನೀವು ಮಾಧವ ನಾಯಕರೇ, ಇವತ್ತಿನ ಎಲ್ಲ ಪತ್ರಿಕೆಗಳನ್ನು ನೋಡಿ, ನಿನ್ನೆ ಪತ್ರಿಕೆಗಳನ್ನು ನೋಡಿ, ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರು ಇತರರು ನಿಮ್ಮ ಮೇಲೆ ಸಾಕಷ್ಟು ಆಪಾದನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡಿ. पत्रकार परिषदेत ग्रामीण भागातील अध्यक्ष सुभाष गुणगी, शहर अध्यक्ष नागेश कुर्डेकर, प्रमुख संजू नायक बावकेरी, नितीन रायकर, उल्हास केणी सह अन्य उपस्थित होते. अरविंद गुणगी, KNN सिटी न्यूज, कारवार.